ಇರುವಂತ ಗಂಡಸರನ್ನೆಲ್ಲ ಕೊಲೆ ಮಾಡ್ತಾರೆ, ವಿಕೃತ ಮಾಡ್ತಾರೆ ಅವ್ರನ್ನ. ಕ್ರಿಶ್ಚಿಯನ್ ಅವರಂದ್ರು ಕೂಡ ಈ ಒಂದು ಟಿಪ್ಪುವಿನ ಕ್ರೌರ್ಯ ನೀವು ಚರಿತ್ರೆಯ ಪುಟಗಳಲ್ಲಿ ನಾವು ನೋಡ್ಬೋದು. ಮತ್ತು ಕೊಡಗಿನಲ್ಲಿ ಇವತ್ತು ಪ್ರತಿಯೊಬ್ಬನು ಕೂಡ ಕೊಡಗಿನ ಪ್ರತಿ ಮನೆಯಲ್ಲೂ ಕೂಡ ಟಿಪ್ಪು ಬಗ್ಗೆ ಎಷ್ಟೋ ಒಂದು ಆ ಕ್ರೂರತನದ ಬಗ್ಗೆ ಕರೆಸಿ ಎಲ್ಲ ಕೊಡಗರನ್ನ ಮಾರಣ ಟೇಕ್ ಆಫ್ ಆಗಿಲ್ಲ. ಇಂಥ ಜಯಂತಿಗಳು ಮಾಡ್ಕೊಂಡು ನಮಗೆ ಕುಡಿಯಕ್ ನೀರಿಲ್ಲ, ನಮ್ಮ ಎಂ ಎಲ್ ಎ ಗ್ರಾಂಟ್ಗಳು ಬಂದಿಲ್ಲ ನೆಟ್ಟಿಗೆ, ಯಾವುದೇ ಒಂದು ರಸ್ತೆಗಳಿಗೂ ಗ್ರಾಂಟ್ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ಗವರು ಒಂದು ಗ್ರಾಂಟ್ ಇಲ್ಲ. ಆದರೆ ವೈಭವಿ ಕಣದ ಟಿಪ್ಪು ಜಯಂತಿ ಮಾತ್ರ ಇವರಿಗೆ ಮಾಡೋದಕ್ಕೆ ಇವರಿಗೆ ಯೋಗ್ಯತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ನಾವು ಖಂಡಿಸ್ತೇವೆ. ಭಾರತೀಯ ಜನತಾ ಪಾರ್ಟಿಯಿಂದ ಮುಂದಿನ ದಿವಸಗಳಲ್ಲಿ ನಾಡಿನಾದ್ಯಂತ ಜನರಿಗೆ ಅರಿವು ಮೂಡಿಸ್ತೇವೆ. ಇವರ ಒಂದು ಏನು ಇಂಟೆನ್ಷನ್ ಇದೆ, ಒಂದು ಪೋಲರೈಸೇಷನ್ ಮಾಡಬೇಕು, ಓಟ್ ಗಿಟ್ಟಿಸ್ಬೇಕು ಅನ್ನೋದನ್ನ ಖಂಡಿತವಾಗಿ ಜನರು ಅರ್ಥಕೊಂಡು ಇದೇನು ಜಯಂತಿ ಮಾಡ್ತಿದ್ದಾರೆ, ಇದು ಇವರಿಗೆ ಮುಂದಿನ ದಿವಸಗಳಲ್ಲಿ ಮುಳುವಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬಂಧುಗಳ ಒಂದು ವಿಷಯವನ್ನ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಇಷ್ಟಪಡುತ್ತೆ. ಇವತ್ತು ಟಿಪ್ಪು ಜಯಂತಿಯನ್ನ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಬೇಕು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ. ಯಾರಾದರೂ ಅದನ್ನು ತಡೆದ್ರೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ ಪೊಲೀಸ್ ಇಲಾಖೆಗೆ ಹೇಳ್ತಾರೆ. ಈ ಕಾಳಜಿ 6 ತಿಂಗಳಾಗಿದೆ, ಸರ್ಕಾರ ಬಂದು ಸರ್ಕಾರ ಜೀವಂತ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾವುದೇ ಇಲಾಖೆಗೆ ಅನುದಾನ ಬಂದಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಆದರೂ ಕೂಡ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಟಿಪ್ಪು ಜಯಂತಿಯನ್ನು ಆಚರಿಸಿದ್ರೆ ಈ ರಾಜ್ಯದ ಮುಸಲ್ಮಾನ್ ರೋಟ್ ಆಗ್ತಾರೆ ಅಂತಕ್ಕಂತ ಏಕೈಕ ಉದ್ದೇಶದಿಂದ ಟಿಪ್ಪು ಜಯಂತಿಯನ್ನು ಆಚರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಏನು ಪ್ರಾರಂಭ ಮಾಡಿತ್ತೋ ಕುಮಾರಸ್ವಾಮಿ ಅದನ್ನ ಮುಂದುವರಿಸ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇವತ್ತು ಟಿಪ್ಪು ಜಯಂತಿ ಮೇಲಿರ್ತಕ್ಕಂಥ ಕಾಳಜಿ ಸಾಮಾನ್ಯ ರೈತನ ಮೇಲೆ ಇಲ್ಲ. ಸಾಮಾನ್ಯ ರೈತನಿಗೆ ಮೊಸಳೆ ಕಣ್ಣೀರನ್ನು ಈ ರಾಜ್ಯ ಸರ್ಕಾರ ಆಗ್ತಾ ಇದೆ. ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥ ಸುಳ್ಳು ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಓಡಾಡ್ತಿದ್ದಾರೆ. ಅವರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಯಾವುದೇ ಬ್ಯಾಂಕಲ್ಲಿ ಮತ್ತೆ ಲೋನ್ ಕೊಡ್ತಾ ಇಲ್ಲ. ರೈತ ಇವತ್ತು ಅನಾಥ ಆಗಿದ್ದಾನೆ. ಖಾಸಗಿ ವ್ಯಕ್ತಿಗಳು ಸಾಲ ಕೊಡ್ತಾ ಇಲ್ಲ, ಯಾಕೆಂದ್ರೆ ಖಾಸಗಿ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳ್ಬಿಟ್ರು. ಯಾರು 5,000 10,000 ಸಾಲ ಇಡ್ಸಿ ಇಸ್ಕೊಂಡು ಜೀವನ ಮಾಡ್ತಿದ್ರು ಅವರು ಕೂಡ ಖಾಸಗಿ ಸಾಲ ಕೊಡಲ್ಲ, ಬ್ಯಾಂಕ್ಗಳು ಇವತ್ತು ಸಾಲ ಕೊಡಲ್ಲ. ರೈತರ ಸಮಸ್ಯೆ ಈ ರಾಜ್ಯದಲ್ಲಿ ಇಷ್ಟೊಂದಿದೆ. ಇವತ್ತು ಇವರಿಗೆ ಕಾಳಜಿ ಇರ್ತಕ್ಕಂಥದ್ದು ಟಿಪ್ಪು ಜಯಂತಿ ಮೇಲೆ. ಯಾರಿದು ಟಿಪ್ಪು? ಕುಮಾರಸ್ವಾಮಿ ಅವರು ಇತಿಹಾಸ ಓದಿದಾರ? ಜಿ ಪರಮೇಶ್ವರ್ ಅವರು ಇತಿಹಾಸ ಓದಿದಾರ? ಅವ್ರಿಗೇನ್ರಿ ಗೊತ್ತು ಇತಿಹಾಸ? ಟಿಪ್ಪು ಮತ್ತು ಟಿಪ್ಪು ವಂಶ ಈ ದೇಶದ್ದೇ ಅಲ್ಲ, ಅವರು ಪರಕೀಯರು. ಪರಕೀಯರ ಜಯಂತಿಯನ್ನು ಇವರು ಆಚರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ನಾಯಕರು ಹೇಳಿದ್ರು ಕೊಡಗಿನಲ್ಲಿ ಇರ್ಬೋದು, ಚಿತ್ರದುರ್ಗ, ಮೇಲುಕೋಟೆ, ಮಂಗಳೂರು, ಕೇರಳ, ಲಕ್ಷ ಲಕ್ಷ ಮಾನವನ ಟಿಪ್ಪು ಮಾಡಿದ ಅವನ ಜಯಂತಿಯನ್ನು ಇವತ್ತು ಆಚರಿಸ್ಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಒಂದು ಟಿಪ್ಪು ಸುಲ್ತಾನ್ ವಿರೋಧಿ ಆಚರಣೆಯನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಯಾರಂತ ಗೊತ್ತಿದೆ. ಒಬ್ಬ ಮತಾಂಧ ಅವರು ಕ್ರಿಸ್ತ ಶಕ 1752 ನಮ್ಮ ಮೈಸೂರು ಮಹಾರಾಜರನ್ನ ಅವರು ಸೆರೆಮನೆಯಲ್ಲಿಟ್ಟು ಹಿಂಬದಿಯಿಂದ ಅವನು ರಾಜಕಾರಣ ಮಾಡಿ ತದನಂತರ ಮತಾಂತರ ಇಡೀ ರಾಜ್ಯದಲ್ಲಿ ಒಂದು ಮುಸ್ಲಿಂ ಸಂಘಟನೆಯನ್ನು ಹುಟ್ಟಾಕಿ ಮತಾಂತರನ್ನು ಮಾಡ್ಕೊಂತ ಬರ್ತಾನೆ. ಆವಾಗ ಕೊಡಗಿನಲ್ಲಿ ಮತ್ತು ಮಂಗಳೂರಿನಲ್ಲಿ ದೊಡ್ಡ ದೊಡ್ಡವ್ರನ್ನೆಲ್ಲನ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾನೆ, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ನಪುಂಸಕರನ್ನಾಗಿ ಮಾಡಿ ಅವತ್ತು ಲಕ್ಷಾಂತರ